ಇಪ್ಪತ್ತೈದು ವರ್ಷದವನು. ಹಾಗೆ ಇನ್ನೊಂದು ಕೇಸು ದರೋಡೆ ಕೇಸ್ನಲ್ಲಿ 395 ಕೇಸ್ನಲ್ಲಿ ಮೂರು ಜನ ಸತ್ತಿದ್ದಾರೆ, ಮೂರು ಜನ ಉಳ್ಕೊಂಡವರು ಯಾರಿದ್ದಾರೆ ಅವ್ರ ಹೆಸರುಗಳು ಗಣೇಶ್, ರಾಹುಲ್ ಅಂತ, ನಾಗರಾಜ್ ಅಂತ. ಈ ಗಣೇಶು, ರಾಹುಲ್ಲು, ನಾಗರಾಜ್ ಆಲ್ರೆಡಿ ಪೊಲೀಸ್ ವಶಕ್ಕೆ ಪಡ್ಕೊಂಡು ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು. ಸೊ ಇವರು ಬೇಸಿಕಲಿ ಏನು ಮಾಡಿದ್ರು, ದರೋಡೆ ಮಾಡಿಕೊಂಡು ಈ ಆರು ಜನ ಫಸ್ಟು ಈ ನಿಂತಿರೋ ಗಾಡಿಗಳ ಮೇಲೆ ಅವನ ಮೇಲೆ ಹಲ್ಲೆ ಮಾಡಿ ಅವನ ಹತ್ರ ಇದ್ದಿದ್ದೆಲ್ಲ ಕಿತ್ಕೊಳ್ತಾರೆ. ಕಿತ್ಕೊಂಡು ಅವನನ್ನು ಅಲ್ಲೇ ಬಿಟ್ಟು ಇವ್ರ ಬೈಕ್ಗಳಲ್ಲಿ ಹೋಗಬೇಕಾದ್ರೆ ಅವನು ಇಮಿಡಿಯೇಟಾಗಿ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಸರ್ವಿಸ್ ರೋಡಲ್ಲಿ, ಅಂದರೆ ಅವನು ಹೈವೇಗೆ ಸರ್ವಿಸ್ ರೋಡ್ಗೆ ಮಧ್ಯದಲ್ಲಿ ನಿಲ್ಲಿಸ್ಕೊಂಡಿರ್ತಾನೆ. ಆ ಹೈವೇಗೆ ಹತ್ಸೋದಕ್ಕೆ ಏನು ಡಿವೈಡಿಂಗ್ ಪಾಯಿಂಟ್ ಬರುತ್ತೆ ಅಲ್ಲಿ ನಿಲ್ಲಿಸ್ಕೊಂಡಿದ್ದ ಗಾಡಿನ ಇವರು ದರೋಡೆ ಮಾಡ್ಕೊಂಡ್ಮೇಲೆ ಅವ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಂಡು ಸರ್ವಿಸ್ ರೋಡಿಗೆ ಬಂದು ಹಿಂದ್ಗಡೆನೇ ಹೋಗಿ ಆ ಸರ್ವಿಸ್ ರೋಡ್ನಲ್ಲಿ, ಆ್ಯಕ್ಚುಲಿ ಆ ಸರ್ವಿಸ್ ರೋಡ್ನಲ್ಲಿ ಮತ್ತೆ ಎಲ್ಲೂ ಲೆಫ್ಟ್ ಟು ರೈಟ್ ತೊಗೊಳ್ಳಿಕ್ಕಾಗಲ್ಲ. ಸೊ ಅಂಥ ಜಾಗದಲ್ಲಿ ಫಸ್ಟ್ ಒಂದು ಸಲ ಸ್ಪ್ಲೆಂಡರ್ನ ತಾಕಿಸ್ತಾನೆ, ಅವ್ರು ಬಿದ್ದುಬಿಡ್ತಾರೆ ಫುಟ್ಪಾತ್ಗೆ. ಆಮೇಲೆ ಹೋಗ್ಬಿಟ್ಟು ಇವನ್ನ ಏನಿದೆ ಈ ಡಿಯೋ ಗಾಡಿನ ಹೊಡಿತಾನೆ. ಹೊಡೆದಾಗ ಅವರೆಲ್ಲರೂ ರೋಡ್ನಲ್ಲೇ ಬೀಳ್ತಾರೆ. ಹೊಡೆದಾಗ ಇಮಿಡಿಯೇಟಾಗಿ ಹಂಗೆ ತುಳಿಸ್ಕೊಂಡು ಹೋಗಿ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಸಿಗಬಾರ್ದು ಅಂತ ಅವನು ಗೊತ್ತಾಗತ್ತೆ. ಮೋಸ್ಟ್ಲಿ ಸ್ವಲ್ಪ ಮುಂದೆ ಹೋಗೋ ಒಳಗೆ ಇನ್ನು ಮುಂದೆ ಹೋದರೆ ಸಿಗಾಕೊಳ್ತೀವಿ ಅಂತ. ಅದಕ್ಕೆ ಏನು ಮಾಡ್ತಾನೆ, ಆ ಅಂಡರ್ ಬ್ರಿಡ್ಜಲ್ಲೇ ಯೂ ಟರ್ನ್ ಮಾಡಿಕೊಂಡು ಅಲ್ಲೇ ವಾಪಸ್ ಹೋಗ್ತಾನೆ, ಬಂದಿದ್ದ ದಾರಿಯಲ್ಲೇ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾನೆ. ಅದೆಲ್ಲ ಕೂಡ ಎವಿಡೆನ್ಸಸ್ ಎಲ್ಲ ಸಿಕ್ಕಿದೆ. ಈಗ ಅವನು ಕೂಡ ಅರೆಸ್ಟ್ ಆಗಿದ್ದಾನೆ. ಈಗ ಇವ್ರ ಮೇಲೆಲ್ಲ ಕೆಲವ್ರ ಮೇಲೆ ಕೇಸ್ಗಳೆಲ್ಲ ಇದೆ ಅಂತ ಕೂಡ ಕೇಳ್ಪಟ್ಟಿದೆ. ಅದನ್ನೆಲ್ಲ ಕೂಡ ಡೀಟೇಲ್ಡಾಗಿ ಇನ್ನೂ ತೊಗೊಳ್ತಾ ಇದ್ದೀವಿ. ಇವರು ಬೇಸಿಕ್ಲಿ ಈ ಥರ ದರೋಡೆ ಮಾಡಿದ್ದ ಉದ್ದೇಶ, ದರೋಡೆ ಮಾಡೋ ಉದ್ದೇಶದಿಂದನೇ ಹೋಗಿದ್ದಾರೆ. ಆ್ಯಂಡ್ ಹಳೇದು ಕೆಲವು ಕೇಸ್ಗಳಿದೆ ಅಂತ ಕಂಡು ಬಂದಿದೆ. ಇವ್ರ ಮೇಲೆ ಡೀಟೇಲ್ಡಾಗಿ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತೀನಿ. 11ನೇ ತಾರೀಕು ಬೆಳಗ್ಗೆ ಸುಮಾರು 12:20 ಆರು ಜನ ಹುಡುಗರು ಎರಡು ಬೈಕಲ್ಲಿ ದರೋಡೆ ಮಾಡಲಿಕ್ಕೆ ಒಂದು ನಿಂತಿರೋ ಈ ಗಾಡಿ, ಗೂಡ್ಸ್ ಗಾಡಿನ ದರೋಡೆ ಮಾಡಲಿಕ್ಕೆ ಅಂತ ಹೇಳಿ ಆ ಗಾಡಿನ ಹತ್ಕೊಂಡು ಅವನಿಗೆ ಅಲ್ಲಿದ್ದ ಡ್ರೈವರ್ಗೆ ಹೊಡೆದು ಅವನ ಮೊಬೈಲು ಮತ್ತು 8,000 ರೂಪಾಯಿ ಕಸ್ಕೊಂಡು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಆ ಗಾಡಿ ಅವನು ಏನು ಗೂಡ್ಸ್ ಗಾಡಿ ಅವನಿದ್ದಾನೆ, ಅವನು ಈ ಹುಡುಗರ ಹಿಂದ್ಗಡೆನೇ ಹೋಗಿ ಫಸ್ಟ್ ಸ್ಪ್ಲೆಂಡರ್ಗೆ ತಾಕಿಸ್ತಾನೆ. ಆ ಸ್ಪ್ಲೆಂಡರ್ನವ್ರು ಬೀಳ್ತಾರೆ, ಫುಟ್ಪಾತ್ಗೆ ಏಟಾಗುತ್ತೆ. ಅದಾದಮೇಲೆ ಹೋಗಿ ಡಿಯೋದವನಿಗೆ ಗುದ್ದಿಕೊಂಡು ಅವ್ರನ್ನ ತುಳ್ಕೊಂಡು ಹೋಗ್ಬಿಡ್ತಾನೆ. ಇದರಲ್ಲಿ ಮೂರು ಜನ ಇಮ್ಮಿಡಿಯೇಟ್ಲಿ ಅಲ್ಲೇ ಸ್ಪಾಟಲ್ಲಿ ಸತ್ತೋಗ್ತಾರೆ, ಆ ಡಿಯೋ ಬೈಕ್ನಲ್ಲಿದ್ದವರು. ಸೊ ಆ ಡಿಯೋ ಬೈಕ್ನಲ್ಲಿದ್ದ ಪರಶುರಾಮ್, ಸಂದೇಶು ಮತ್ತು ಶಿವಕುಮಾರ್ ಇವ್ರ ಮೂರು ಜನ ಅಲ್ಲಿಗಲ್ಲೇ ಸತ್ತೋದ್ರು. ಅದಾದಮೇಲೆ ಸ್ಪ್ಲೆಂಡರ್ ಬೈಕ್ನಲ್ಲಿದ್ದ ಗಣೇಶು, ರಾಹುಲ್ಲು, ನಾಗರಾಜ್ ಇವ್ರ ಮೂರು ಜನ ಫುಟ್ಪಾತ್ ಮೇಲೆ ಬಿದ್ದು ಸ್ವಲ್ಪ ಏಟೆಲ್ಲ ಆದವರು ಈಗ ಪೊಲೀಸ್ ಕೈಗೆ ಸಿಕ್ಕಿದ್ದಾರೆ. ಇವ್ರ ಮೇಲೆ 395 ಕೇಸ್, ದರೋಡೆ ಕೇಸ್ ಒಂದು ಬುಕ್ ಮಾಡಿಕೊಂಡು ಇವ್ರ ಮೂರು ಜನನ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಈ ಗಾಡಿಯಲ್ಲಿ ಇವ್ರನ್ನ ಗುದ್ದಿಕೊಂಡು ಹೋಗಿ ಒಂದು ತುಳಿದು ಮೂರು ಜನನ ಸಾಯಿಸ್ದವನ ಮೇಲೆ ಮರ್ಡರ್ ಕೇಸ್ ಬುಕ್ ಮಾಡಿಕೊಂಡು ಬೋಲಾ ಅಂತ ಹೇಳಿ ಅವನ ಹೆಸರು, ಅವನನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಅವನು ಯು ಪಿದವನು, ದೇವತರ ಅನ್ನೋ ಒಂದು ಯು ಪಿದಲ್ಲಿರೋ ಒಂದು ಹಳ್ಳಿಯಿಂದ ಅವನು. ಅವನು ಈ ಗೂಡ್ಸ್ ಗಾಡಿ ಅಂದರೆ ಈ ಶಕ್ತಿ ಗೋಲ್ಡನ್ ಟ್ರಾನ್ಸ್ಪೋರ್ಟ್ ಕಂಪನಿ ಗಾಡಿನ ಪುಣೆಯಿಂದ ಚೆನ್ನೈಗೆ ಡ್ರೈವ್ ಮಾಡ್ಕೊಂಡು ಹೋಗೋ ಡ್ರೈವರ್ ಇವನು, 25 ವರ್ಷದವನು. ಸೊ ಅವನು ಕೂಡ ಸಿಕ್ಕಿದ್ದಾನೆ. ಇದು ಈ ಕಂಪನಿ ಬಂದು ರಿವಾರಿ, ಹರಿಯಾಣದಲ್ಲಿ ರಿವಾರಿ ಅನ್ನೋ ಊರದು ಟ್ರಾನ್ಸ್ಪೋರ್ಟ್ ಕಂಪನಿ. ಇವರು ಎಲ್ಲ ಗೂಡ್ಸು, ಮೆಜಾರಿಟಿ ಅಮೆಝಾನ್ ಗೂಡ್ಸು, ಬಟ್ ಬೇರೆ ಗೂಡ್ಸ್ ಎಲ್ಲ ಕೂಡ ತೊಗೊಂಡು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಕಂಪನಿ. ಸೊ ಈ ಕಂಪನಿ ಗಾಡಿನಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಿದ್ದ, ಅವನು ಕೂಡ ಅರೆಸ್ಟ್ ಆಗಿದ್ದಾನೆ. ಸೊ ಈಗ ಎರಡು ಕೇಸ್ ಆಗಿದೆ, ಒಂದು ಮರ್ಡರ್ ಕೇಸು, ಆ ಮರ್ಡರ್ ಕೇಸ್ನಲ್ಲಿ ಈ ಬೋಲಾ ಅನ್ನೋ ಯು ಪಿ ಹುಡುಗ ಅರೆಸ್ಟ್ ಆಗಿದ್ದಾನೆ.